ಈಗ ಸದ್ಯದಲ್ಲಿ ಎಲ್ಲರೂ ನೀವು ಫ್ಯಾಂಟಸಿ ಗೇಮ್ಗಳನ್ನು ಆಡ್ತಾ ಇದ್ದೀರಿ, ಮತ್ತು ಇನ್ನೂ ತುಂಬ ಜನ ಆಡೋರು ಇದ್ದಾರೆ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತನಾಡ್ತಾ ಇದ್ದೀನಿ. ಈ ಫ್ಯಾಂಟಸಿ ಗೇಮ್ಗಳನ್ನ ಯಾಕೆ ಆಡಬಾರ್ದಂತ ಮೊದಲು ಹೇಳ್ಬಿಡ್ತೀನಿ. ಏನಪ್ಪ ಅಂತಂದರೆ, ಈಗ ಒಬ್ಬ ವ್ಯಕ್ತಿ ಆಡಕ್ಕೆ ಬಂದದಾನಂತಂದ್ರೆ ಅವನ ಹಿಂದೆ ದುಡ್ಡು ಇರ್ತೈತೋ ಏನು ಇರೋದಿಲ್ಲ ಅದೇನು ಗೊತ್ತಿಲ್ಲ. ಆದರೆ ಆಡಕ್ಕೆ ಮಾತ್ರ ಬಂದಿರ್ತಾರೆ. ದುಡ್ಡು ಇಲ್ದವ್ರು ಏನು ಮಾಡಿರ್ತಾರೆ, ಇರೋದು ಯಾರೋ ಒಬ್ಬ ದೋಸ್ತ ಇದ್ದಾವ ದೋಸ್ತ ರೊಕ್ಕ ಇದ್ದಾವ ದೋಸ್ತ ಅವ ರೆಫರ್ ಮಾಡಿರ್ತಾನೋ, ಅವ ರೆಫರ್ ಮಾಡಿದಂತಾರೆ ಇವಂಗೂ ನನ್ನ ದೋಸ್ತ ಅಷ್ಟು ಗೆದ್ದದಾನೋ ಇಷ್ಟು ಗೆದ್ದದಾನ ಅಂತೇಳಿ ಇವಂಗೂ ಇಂಟ್ರೆಸ್ಟ್ ಬರ್ತೈತಿ. ಇಂಟ್ರೆಸ್ಟ್ ಬಂದು ಹ್ಞೂ ಆಡಕ್ಕೆ ಬರ್ತಾನೋ. ಆದರೆ ಏನೈತಿ, ಯಾರು ಇವಂಗೆ ರೆಫರ್ ಮಾಡಿರ್ತಾರಲ್ಲ ಅವನಂತೇಳಿ ಇವ ದೋಸ್ತ ರೊಕ್ಕ ಇಸ್ಕೊಂಬರ್ತಾನೋ, ರೊಕ್ಕ ಇಸ್ಕೊಂಬಂದ ಅದ್ರಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾನೋ. ಆದರೆ ಇಲ್ಲಿ ಇವನ ನಾಲೆಜ್ ಕಡಿಮೆ ಇರ್ತೈತಿ, ಮತ್ತು ಇವಂದು ಸರಿಯಾಗಿ ಅದ್ರ ಬಗ್ಗೆ ತಿಳ್ಕೊಂಡಿರಂಗಿಲ್ಲ. ಹಾಗಾಗಿ ಇವನು ಸೋಲ್ಬಹುದು. ಹಾಗಾಗಿ ಇಲ್ಲಿ ನೀವು ಬೇರೆಯವ್ರಂತಲೇ ರೊಕ್ಕ ಇಸ್ಕೊಂಡು ಆಡಕ್ಕೆ ಬಂದಿರಂದ್ರೆ ಇಲ್ಲಿ ನೀವು ಸೋಲು ಚಾನ್ಸಸ್ ಭಾಳ ಇರ್ತೈತಿ, ಮತ್ತು ಹಿಂಗೆ ನೀವು ಸಾಲ ಮಾಡ್ಕೊತ ಹೋಗ್ಬಾರ್ತಿ. ಯಾರೋ ಇನ್ನೊಬ್ಬರ ಹತ್ತಲ್ಲಿ ಸಾಲ ಮಾಡಿ ಫ್ಯಾಂಟಸಿ ಗೇಮ್ಗಳನ್ನ ಆಡಬೋದಲ್ಲ, ಅದರ ಬದಲಿಗೆ ಜಾಬ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿರಿ. ಜಾಬ್ಗೆ ಏನೇನು ಸ್ಕಿಲ್ ಬೇಕಾಗತ್ತೈತಿ ಅಂಥೇಳಿ ಕಾನ್ಸಂಟ್ರೇಷನ್ ಮಾಡಿರಿ. ಆನಂತರ ನಿಮ್ಮ ಕರಿಯರ್ ಹೆಂಗೆ ಬಿಲ್ಡ್ ಮಾಡ್ಕೋಬೇಕಂತೇಳಿ ಕಾನ್ಸಂಟ್ರೇಷನ್ ಮಾಡಿರಿ. ಏನಾರ ಬನ್ನಿ ನಿಮ್ಮ ಇಂಟ್ರೆಸ್ಟ್ಗಳದಾವ ಅಂದರೆ ಇಂಟ್ರೆಸ್ಟ್ಗಳದಾಗ ನೀವು ಹೆಂಗೆ ಎಕ್ಸ್ಪರ್ಟ್ಗಳಾಗ್ರಿ ಆಗ್ಬೇಕಂತೇಳಿ ಇಂಟ್ರೆಸ್ಟ್ ಇದನ್ನು ತೋರಿಸ್ರಿ. ಇನ್ನು ಈ ಗೇಮ್ಗಳು ಯಾರು ಆಡತ್ತಾರ, ಹೆಚ್ಚಾನ ಹೆಚ್ಚು ಯಾರು ಆಡತ್ತಾರ ಅಂತಂದ್ರೆ ಜಾಬರ್ಸ್ಗಳು ಆಡತ್ತಿದ್ದಾರೆ. ಆನಂತರ ಹಿಂದೆ ಏನಾದರೂ ಒಂದು ಸ್ವಲ್ಪ ಮನೆಯದ ಒಂದು ಸ್ವಲ್ಪ ದುಡ್ಡು ಇತ್ತಂದ್ರೆ ಅವ್ರು ಆಡತ್ತಾರೆ. ಹಿಂಗಾಗಿ ಶ್ರೀಮಂತರುಗಳು ಆಡತ್ತಾರೆ, ಯಾಕಂದ್ರೆ ಅವರು ದುಡ್ಡನ್ನು ಇನ್ವೆಸ್ಟ್ ಮಾಡಿ ದುಡ್ಡನ್ನು ದುಡಿಯತ್ತಾರೆ ಅವ್ರು. ಆದರೆ ನೀವು ಅವ್ರ ಗತ್ಲೆ ಥಿಂಕ್ ಮಾಡಿ ರೊಕ್ಕ ಇಲ್ದವ್ರ ಮತ್ತು ದುಡ್ಡು ಇಲ್ದವ್ರ ಇನ್ನೊಬ್ರಂತೇಳಿ ಸಾಲ ಅದು ಮಾಡಿ ಯಾರಂತೇಳಿ ಇಸ್ಕೊಂದ ಹಿಂಗದು ಗೇಮ್ ಆಡೋದು ಇದನ್ನು ಮಾಡಬೇಡ್ರಿ. ನೀವು ಒಂದು ದಿವಸದಾಗ ಶ್ರೀಮಂತರ ಹಕ್ಕು ಅನ್ನೋದು ನಿಮ್ಗೆ ಹುಚ್ಚುತನ ಆಕತಿ. ಆನಂತರ ಇಲ್ಲಿ ಯಾರು ಫ್ಯಾಂಟಸಿ ಗೇಮ್ದಾಗ ಟೆಲಿಗ್ರಾಮ್ ಚಾನಲ್ಗಳದಾಗದು ಫಾಲೋ ಮಾಡಿ ಪ್ರೈಮ್ ಅದು ಯಾರು ಟೀಮ್ಗಳು ತೊಗೊಂಡ ಭಾಳಷ್ಟ ಗೆಲ್ತನು ಶ್ರೀಮಂತ ಅಕ್ಕನ ಅನ್ನೋದು ನಿಮ್ಗೆ ಹುಚ್ಚು ಕಲ್ಪನೆ ಆಗ್ತೈತಿ. ಅದನ್ನೆಲ್ಲ ತಲೆಯಾಗಿನ ತೆಗೆದು ಬಿಡ್ರಿ. ನಿಮ್ಮ ಕರಿಯರ್ ಬಗ್ಗೆ ನಿಮ್ಮ ಲೈಫ್ ಬಗ್ಗೆ ನೀವು ಇಂಟ್ರೆಸ್ಟ್ ತೋರಿಸ್ರಿ. ಇಂಥ ಫ್ಯಾಂಟಸಿ ಆ್ಯಪ್ಗಳ ಬಗ್ಗೆ ಮತ್ತು ಗೇಮ್ಗಳ ಬಗ್ಗೆ ಹೊಟ್ಟೆ ತಲೆ ಕೆಡಿಸ್ಕೊಬೇಡ್ರಿ. ಇಯರ್ಲಿ ಅವುಗಳನ್ನ ನೋಡಿರಿ, ಆನಂದ ಪಡ್ರಿ. ಆನಂತರ ಅದ್ರ ಬಗ್ಗೆ ಏನಾರ ಸ್ಟಾರ್ಟ್ ಇತ್ತಂದ್ರೆ ಅದನ್ನು ನೆನಪನ್ನ ಇಟ್ಕೊಂಡು ನಾಲೆಜ್ ಇಟ್ಕೊರಿ. ಅದ ಜೀವನ ಅಲ್ಲ. ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸ್ತೈತಿಲ್ಲ ಅದನ್ನು ಒಂದು ಬಿಚ್ಚು ಮನಸ್ಸಿನಿಂದ ಕಮೆಂಟ್ ಮಾಡಿರಿ. ಆನಂತರ ನೀವು ಏನಾರ ಆಡತ್ತಿದ್ರಿ ಅಂದ್ರೆ ಹಾಯ್ ಅಂತೇಳಿ ಕಮೆಂಟ್ ಮಾಡಿರಿ. ಆಡತ್ತಿಲ್ಲ ಅಂದ್ರೆ ಹೆಲೋ ಅಂತೇಳಿ ಕಮೆಂಟ್ ಮಾಡಿರಿ.